नमस्कार एल्लन रैतन मित्र यूट्यूब चानल इवत ना बिजापुर जिला इंडी तालूक अजना ग्राम बंदेव इलोब रईतर नोड़ी इवर निन्े इना निन्े वो गूली तंदर आ गूद स्वल्प एलकड़ पिचय आलते ना तोर्सकते महिती गूद अद्र सल ना तोर्संग बंदी कहती अद्र कड़े कणारे पाटील इूर मत निम्बस्ति ಇಲ್ಲಿ ಬರಬೇಕಂದ್ರೆ ಹ್ಯಾಂಗ್ ಏನು ಬರಬೇಕದು ಎಲ್ಲರಿಗೆ ಹೇಳಬೇಕು ರೀ ಚಳಿಕೆಯಿಂದ 14 ಕ್ರಾಸ್ ದಾಟಿಂದ ಒಂದು ದಾಬಾ ಬರ್ತದ ಆ ದಾಬಾದಿಂದ ಎಡಗಡೆ ಬಂದ್ರೆ ನಮ್ಮ ಹೊಸಗೌಡರ ತೋಟ ಅಂತ ಬರ್ತದೆ ಅಲ್ಲಿ ಬರಬೇಕು ಹೊಸಗೌಡರ ತೋಟ ಅಂತ ಇಲ್ಲಿ ಯಾರೇ ಕೇಳಿದ್ರು ಹಾ ಯಾರಾದರೂ ಹೇಳಿದ್ರು ಇಲ್ಲಿ ಹೇಳ್ತಾರೆ ಈಗ ನೀವು ಜಳಕಿದಿಂದ ಅಂದ್ರೆ ಬಿಜಾಪುರ ಸೋಲಾಪುರ ಹೈವೇ ಇದು ಒಂದು ಮೇನ್ ರೋಡ್ ಐತಿ ನ್ಯಾಷನಲ್ ಹೈವೇ ಇದರಾಗ ಜಳಕಿದಿಂದ ಒಂದು 5 ಕಿಲೋಮೀಟರ್ 5 ಕಿಲೋಮೀಟರ್ ಕಿಲೋಮೀಟರ್ ಬಂದ್ಬಿಡಕ ಎಡಗಡೆ ಒಳಗಡೆ ಬರಬೇಕು ಎಡಗಡೆ ಒಂದು ಡಾಬಾ ಐತಿ ರೀ नार्मल ढाबा ऐति आ ढाबाद नंतर वो अल क्रॉस ऐति आ रस्त बंद बल्क ಹೊಸಗೌಡರ ತೋಟ ಅಂತ ಕೇಳಿದ ಬಳಿಕ ನಿಮಗೆ ಇಲ್ಲಿ ಯಾರೇ ತಂದು ಬಿಡ್ತಾರ ಮತ್ತೆ ಇದು ಗೂಳಿದ ಏನನ್ನೋದ ಎಲ್ಲ ಪೂರ್ತಿ ವಿಡಿಯೋನ ಹಾಗೆ ನಿಮಗೆ ಹಾಕ್ಲತ್ತಿರ್ತ ಇನ್ನು ಮುಂದೆ ಜಾಸ್ತಿ ಏನು ಮಾಹಿತಿ ಅದ ಅದು ಇವರು ಈಗ ಹೊಸದು ತಂದಾರ ಈಗ ಇಲ್ಲಿ ಹೆಂಗ್ರಿ ಗೂಳಿದ ಹೆಚ್ಚಿನ ಮಾಹಿತಿ ಇದ್ದವರು ಏನು ಎಲ್ಲ ಅಂತ ನಾವು ಅವ್ರಿಗೂ ಭಾಳ ಅಂದ್ರೆ ಭಾಳ ಗೂಳಿದ ಪರಿಚಯ ಇಲ್ಲ ಅದ್ರ ಮೇಂಟೆನೆನ್ಸ್ ಹೆಂಗೆ ಮಾಡೋದು ಅಷ್ಟು ಅವರಿಗೆ ಗುರುತಿಲ್ಲ ಅದ್ರ ಸಲುವಾಗಿ ಅವ್ರು ಏನು ಮಾಡ್ಯಾರ ನಾವು ಮೊದಲ ಈ ಜಾಗಿಗೆ ಒಂದು ಸರ್ತಿ ಬಂದು ಭೇಟಿ ಕೊಟ್ಟಿದ್ದೆವು ಆವಾಗ ಅವ್ರು ಏನಂದ್ರು ಯಾರ್ಯಾರು ಒಬ್ಬರು ಗೂಳಿ ಮೇಂಟೆನೆನ್ಸ್ ಮಾಡೋರು ಇದ್ರು ನೋಡು ಅಂತಂದ್ರು ಎಲ್ಲಿ ಯಾರೂ ಸಿಗಲಾರ ಬಿಟ್ಟಕ್ಕೆ ಈಗ ನಮ್ಮ ದಾದವಣ್ಣವ್ರು ನಿಮಗೆಲ್ಲ ಪರಿಚಯನೇ ಅವರಂದ್ರು ನಿನ್ನಷ್ಟು ಗೂಳಿ ಗೊತ್ತಿರೋರು ಎಲ್ಲಿ ಸಿಗಂಗಿಲ್ಲ ಅದ್ರ ಸಲುವಾಗಿ ನೀನೇ ಬಂದಿದ್ದಕ್ಕೆ ಒಂದು ಸ್ವಲ್ಪ ಇವ್ರಿಗೆ ರೂಢಿ ಆಗಿಸ್ತಾನೆ ಅಂದ್ರೆ ಆಗ್ಲತ್ತೇಳಿ ದಾದವಣ್ಣಗ ಅವ್ರು ಇಲ್ಲಿ ಗೂಳಿ ಮೇಂಟೆನೆನ್ಸ್ ಮಾಡೋಕ್ಕೆ ಹಾಗೆ ಎಲ್ಲ ಎಲ್ಲ ಕೆಲಸಿಗೆ ಅಂತೇಳಿ ಇಲ್ಲಿ ದಾದವಣ್ಣನ ಎಲ್ಲ ಮೇಂಟೆನೆನ್ಸ್ ಮಾಡುತ್ತಾರೆ ಈಗ ಹೆಚ್ಚಿನ ಮಾಹಿತಿ ಏನಾದರೂ ದಾದವಣ್ಣನ ಕಡೆಯಿಂದ ನಾವು ಕೇಳೋಣಂತ ನಾರಾಯಣಗೌಡ ಪಾಟೀಲ್ ಹೊಸಗೌಡರು ಅಂತೇಳಿ ಇಲ್ಲೊಂದು ಅಜನಾಳ ಕ್ರಾಸಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಬಂದು ಚುಮ್ಮಣಿ ದಾಬಾ ಅಂತೇಳಿ ಒಂದು ದಾಬಾ ಐತ್ರಿ ಆ ದಾಬಾದ ಎಡಗಡೆ ಒಳದ್ರೆ ಹೊಸಗೌಡರು ಅಂತೇಳಿ ಕೇಳಿದ್ರೆ ಇಲ್ಲಿ ಯಾರು ಹೇಳ್ತಾರೆ ಇಲ್ಲಿ ನಿನ್ನೆ ಒಂದು 1.5 ಲಕ್ಷ ಕೊಟ್ಟು ಹುರಿದಿಂದೇವ್ರು 1,51,000 ರೂಪಾಯಿ ಕೊಟ್ಟು ಕಣ್ಣೂರ್ದ್ರಿ ಹೋರಿ ಇದು ಚಂದಗೌಡ್ರ ಸಂಕ ಚಂದಗೌಡ್ರು ಹುರಿದ್ರಿ ಮಗಾರಿ ಈಗ ಹಲ್ಲು ಹಚ್ಚೈತ್ರಿ ಒಂದೇ ಹಲ್ಲು ಒದೈತ್ರಿ ಅದು ನಿನ್ನೇನು ಮೊನ್ನೆ ಒದೈತ್ರಿ ನಿನ್ನ ತಂದೇವ್ರಿ ನಿನ್ನ ರಾತ್ರಿ 10:00 ಬಂದಿದ್ದೇವ್ರಿ ಯಾರು ಇಲ್ಲಿ ಸಮೀಪದಾಗ ಜಳಕಿಯವರು ನಮ್ಮ ಹಿಂಗಣಿಯವರು ಹಿಂಗಣಿಗೆ ತನ ಬರ್ತೀರಿ ಜಳಕಿ ಬಳ್ಳೊಳ್ಳಿ ಇಂಥ ಈ ಕಡೆ ಹಲಸಂಗಿ ಎಲ್ಲ ನಿಮಗೆ ಸಮೀಪ ಊರ ಗೊಟ್ಯಾಳ ಇಲ್ಲಿ ಹೊಸಗೌಡ್ರ ತೋಟ ಎಲ್ಲಿಯಾದ್ರೆ ಅಂತ ಹೇಳಿ ಕೇಳಿದ್ರೆ ಯಾರು ಹೇಳ್ತಾರೆ ರೀ ಗುಳಿ ಯಾವತ್ತು ಜತಿದಾಗ ಬರ್ತೀವಿ ಇದು ಪ್ಯೂರ್ ಕೋಸಾಕಿಲ್ಲ ರೀ ಅಣ್ಣ ಇದು ನಾವು ನಿಮಗೆ ಫಸ್ಟ್ ತೋರಿಸಿದೇವ್ ರೀ ಒಂದು ಸಲ ಕಣ್ಣೂರ್ಕಿ ವಿಡಿಯೋ ಮಾಡಿದೇವಲ್ಲ ರೀ ಇದ್ರದ್ದು ಇದ್ರ ಮೂರು ಹೊರಗಳ್ದು ಮಾಡಿದೇವಲ್ಲ ರೀ ಇದಕ್ಕೆ ಎಷ್ಟಂದ್ರಿ ರೀ 1,51,000 ರೂಪಾಯಿ ರೀ ಖರೆ ಇದು ತಂದ್ರಿ ಇಲ್ಲಿ ಫಸ್ಟ್ ಫಸ್ಟ್ ಇದೆ ರೀ ಫಸ್ಟ್ ತಂದರ ಹಾಂ ರೀ ಅವರು ಆಕಳು ಮಾಡಾಕ್ತಾರ ಅಣ್ಣ ಒಂದು 30 ಆಕಳು ಮಾಡೋರು ಅದಾರ ರೀ ಈಗ 5 ಆಕಳು ಇಲ್ಲಿ ಅದಾವ ರೀ ಇನ್ನ 2 ತೊಗೊಂಡಾರ ನಾಳೆ ಬರೋ ಅದಾರ ಆಕಳು ಅವ್ರು 30 ಆಕಳು ಮಾಡೋರು ಅದಾರ ರೀ ಅದಕ್ಕೆ ಈಗ ಇಲ್ಲಿ ಸನಿಪದಾಳದಾಗ ಆಕಳು ಎಲ್ಲ ನಮಗೆ ಹಿಂಗಣಿಗೆ ಬರ್ತಾವ ರೀ ಇಲ್ಲಿ ಇವರು ನಮ್ಮವ್ರು ಅದಾರ ಇವ್ರಿಗೆ ಒಂದು ಹೋರಿ ಮಾಡಂತೇಳಿ ಹೋರಿ ಮಾಡಿ ಕೊಟ್ಟಿವ್ರಿ ಅಣ್ಣ ಮತ್ತೆ ಈಗ 30 ಆಕಳು ರೀ ಇದು ಹೊರಗಿನವ್ರು ಬಂದ್ರೂ ಇಲ್ಲಿ ಇದು ಆಗಬೇಕು ಹೊರಗಿನವ್ರು ಬಂದ್ರೆ ಬಿಡ್ತೇವ್ರಿ ಅಣ್ಣ ಇದಕ್ಕೆ ಬಿತ್ತು ಇದು ನಿತಾನ ಮತ್ತೊಂದು ತೊಗೊಂಡ್ರಿ ಮತ್ತೆ 4-5 ಲಕ್ಷ ಅವ್ರಿ ಇದಕ್ಕೆ ಚಲೋ ತೊಗೊಂಡ್ರಿ ಅದಕ್ಕೆ ನಾನು ಏನಿದು ಇಲ್ಲಿ ಆಕಳಿನ ಸೆಲೆಕ್ಟ್ ಈಗ ಫಸ್ಟ್ ಐತ್ರಿ ಅಣ್ಣ ಈಗ ಫಸ್ಟ್ ಒಮ್ಮೆ ಆಕಳು ಒಂದು 3-4 ತಿಂಗಳು ಹವಾಕ ಹಂಗಿಲ್ಲ ಹೊರಿದು ಈಗ ಫಸ್ಟ್ ಆಗಿ ನಮಗೆ ದನಗಳೇ ಭಾಳ ಹುಡುಗ ಲೋಡ್ ಆಗತ್ತಲ್ಲ ನೋಡ್ರಿ ಮತ್ತೊಂದು ಹೊರಿ ತೊಗೊಂಡ್ರಿ ಅದಕ್ಕೇನಿಲ್ಲ ರೀ ಮತ್ತೊಂದು ತೊಗೊಂಡ್ರಿ ಯಾರೇ ಬಂದ್ರು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನು ಕೊಟ್ಟು ಏನೋ ಸಮಸ್ಯೆ ಇಲ್ಲ ಅಣ್ಣ ಇಲ್ಲಿ ಎಲ್ಲಾಗ ನಾನೇ ಇದ್ದೀನಿ ರೀ ಮೇಂಟೆನ್ಸ್ ಮಾಡ್ಲಕ್ಕೆ ನಾನೇ ಇದ್ದೀನಿ ರೀ ಆಕಳ ಮೇಲೆ ಉರಿ ಬಿಡೋರು ನಾವೇ ಇದೀವಿ ಎಲ್ಲಾಕ್ ನಾವೇ ಇದ್ದೀವಿ ರೀ ಯಾಕಂದ್ರೆ ಇಲ್ಲಿ ಯಾರಿಗಷ್ಟು ಗೂಳಿ ಪರಿಚಯ ಇಲ್ಲ ರೀ ಆಕಳ ಕುರಿ ದನಗಳು ಇದೆ ಅಂತ ನಮಗೆ ಇಲ್ಲೇ ಸನಿ ಐತ್ರಿ ಅಣ್ಣ 8 ಕಿಲೋಮೀಟರ್ ರೀ ಹ್ಞೂ ಇಲ್ಲೇ ಒಂದು 8 ಕಿಲೋಮೀಟರ್ ಮ್ಯಾಗ ದಾದವಣ್ಣವ್ರ ಮನೆ ಐತಿ ಹಂಗೆ ಹೋಗೋದು ಬರೋದು ಆದ್ರೂ ಈಗ ಒಂದು ಸ್ವಲ್ಪ ಗೂಳಿಗೆ ಸಂಭಾಳಿಸ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಮಾಹಿತಿ ಇದ್ದು ಮನುಷ್ಯನೇ ಇಲ್ಲಿ ಯಾಕೆ ಇಟ್ಟು ಸಪೋರ್ಟ್ ಕೊಡೋದಂದ್ರಣ್ಣ ಇವತ್ತಿನ ಕಾಲಕ್ಕೆ ಯಾರು ನೌಕರದಾರ ಆಗಲಿ ಯಾರು ಆಗಲಿ ಒಟ್ಟೆ ದನಗಳು ಮಾಡಲ್ಲ ಯಾರು ಇಲ್ಲಿ ಇವತ್ತು ಯಾಕೆ ನಾವು ಸಪೋರ್ಟ್ ಮಾಡೋದಂದ್ರೆ ಇವತ್ತವರು ಗೋಮಾತೆ ಉಳಿಸ್ಲಿಕ್ಕತ್ತಾರಪ್ಪ ಅಂದ್ರೆ 30 ಆಕಳು ಮಾಡೋರಪ್ಪ ಅಂದ್ರೆ ಈ ಸಂಭವದಾಗ ಯಾರು 30 ಆಕಳು ಮಾಡೋರದಾರ ಹೇಳಿ ನಾವು ಯಾರು 30 ಮಿನಿಟ್ ಮೈಯುಕ್ರಿ ಹೆಂಡಿ ತೆಗಿಯಂಗಿಲ್ರಿ ಈಗ 30 ಆಕಳು ಇವ ಇಂಥ ಇದ್ರಾಗ ಮಾಡಾಕತ್ತಾರಪ್ಪ ಅಂದ್ರೆ ಅವ್ರಿಗೆ ಸಪೋರ್ಟ್ ಕೊಡಲಾರ್ದು ಮತ್ತೆ ಯಾರಿಗೆ ಸಪೋರ್ಟ್ ಕೊಡೋದ್ರಿ ಈಗ ಹಂಗೆ ಅವರು ಒಂದು ಗೂಳಿನೂ ಇರಬಲ್ಲಿ ಇರಬೇಕು ಈ ಏರಿಯಾದಾಗ ಗೂಳಿನೂ ಇರ್ಲಿಕ್ಕೆ ಇಲ್ಲಿ ಏರಿಯಾದಾಗ ಯಾವ ಗೂಳಿ ಇಲ್ಲರಣ ಬಂದ್ರೆ ನಮ್ಮ ಊರಿಗೆ ಬರ್ತಾವ್ರಿ ಇಲ್ಲ ಸುರೇಶಗೌಡ್ರ ಊರಿಗೆ ಬರ್ತಾವ್ರಿ ಅದ್ರ ಕಾಲಾಗಿ ಇಲ್ಲಿ ಅಂತಾಣ ಇಲ್ಲಿ ಮಂದಿ ಬರ್ರು ಭಾಳ ಅನುಕೂಲ ಐತ್ರಿ ಆದ್ರೆ ಆಡಿಲ್ಲ ಏನಿಲ್ಲರಿ ಎನಿ ಟೈಮ್ ಎಷ್ಟು ಮಳೆ ರಾತ್ರಿ ಬರ್ತಾನೆ ಮಳೆ ಬಂದರೂ ಬರ್ತಾರೆ ಇಲ್ಲಿ ಒಂದು ಎಷ್ಟು ಒಂದು ಈ ಹೈವೇದಿಂದ ಒಂದು 1/2 ಕಿಲೋಮೀಟರ್ ರೀ 1/2 ಕಿಲೋಮೀಟರ್ ಒಳಗೆ ಐತ್ರಿ ಅಲ್ಲಿ ನೀವು ಬಿಜಾಪುರ ಸೋಲಾಪುರ ಹೈವೇ ಏನೈತಿ
ಈಗ ನೋಡ್ರಿ ನಾ ಡೈರೆಕ್ಟ್ ಝಳಕಿ ರೀ, ಝಳಕಿಯಿಂದ ಅದನ್ನ ಕ್ರಾಸ್ ಬರ್ತೈತ್ರಿ, ಅಜನಾಳ ಗೊಟ್ಟಾಳ ಕ್ರಾಸ್ ಬರ್ತೈತ್ರಿ. ಆ ಸೀದಾ ಬರೋದ್ರಿ ಒಂದು 2 ಕಿಲೋಮೀಟರ್ ಮುಂದ್ರಿ, 2 ಕಿಲೋಮೀಟರ್ ಬರ ಅಲ್ಲಿ ಚುಮಣಿ ದಾಬ ಐತ್ರಿ. ಎಡಕ್ಕೆ ಹೋಗಾಕ್ರಿ, ಸೋಲಾಪುರ ಹೋಗಾಕ್ರಿ ರೈಟ್ ಹಾಕೈತ್ರಿ, ರೈಟ್ ಸೈಡ್ ಹಾಕೈತ್ರಿ, ಅಲ್ಲಿ ಒಂದು ಲೆಫ್ಟ್ ಹಾದಿ ಐತ್ರಿ. ಒಂದು ಅಂದ್ರೆ ಅದೇನು ಹಿಂಗೆ ಇದು ಇಲ್ರಿ, ಹಾದಿ ಅಂದ್ರೆ ದೊಡ್ಡ ಹಾದಿನಿಲ್ಲ, ಕಚ್ಚಾ ಹಾದಿ ಐತಿ. ಗಾಡಿ ಹೋಗ್ಬೇಕಾದ್ರೆ ಕಚ್ಚಾ ಹಾದಿ ಐತಿ. ಆದ್ರೆ ಹಿಂಗೆ ಇಲ್ಲ ನೋಡ್ರಿ, ಝಳಕಿ ಹಿಡಿದ ಕೇಳಿದ್ರು ಯಾರನ್ನ ಹೇಳ್ತಾರನ್ನ, ಝಳಕಿ ಹಿಡಿದ್ರಿ ಝಳಕಿ ಹಿಡಿದ ಕೇಳಿದ್ರೆ ಹೊಸಗೌಡ್ರ ತೋಟ ಯಾರಪ್ಪ ಅಂದ್ರೆ ಯಾರು ಬಿ ಹೇಳ್ತಾರ್ರಿ, ಇಲ್ಲಿ ಎಳಿಗೆ ಕ್ರಾಸ್ ಹಿಡಿದು ಹೇಳ್ತಾರ್ರಿ. ಹೊಸಗೌಡ್ರ ತೋಟ ಇದೊಂದು ಅನ್ಬೇಕು ನೀವು ಅಂದ್ಬಿಡಕ್ ನಿಮ್ಗೆ ಯಾರನ್ನೂ ಹೇಳ್ತಾರ ಇಲ್ಲಿ. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿನೂ ಬರ್ರಿ, ಹಿಂಗೆ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿ ಬರೋದಿತ್ತಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬರ್ರಿ. ಅದಕ್ಕೆ ಇವ್ರು ದಾದವಣ್ಣವ್ರ ಒಂದು ನಂಬರ್ ಕೊಟ್ಟಿರ್ತಾರೆ, ಇನ್ನೊಂದು ನಂಬರ್ ಈಗ ಮಾತಾಡಿದ್ರೆ ಅಣ್ಣಾರಗೌಡ ಪಾಟೀಲಕ್ಕೆ ಅವ್ರದ್ದೊಂದು ನಂಬರ್ ಇರ್ತದೆ. ಯಾರಿಗೂ ಕಾಂಟ್ಯಾಕ್ಟ್ ಮಾಡಿರಿ, ಮತ್ತು ಕಾಂಟ್ಯಾಕ್ಟ್ ಮಾಡಿ ಬರ್ರಿ. ಮತ್ತು ಇಲ್ಲಿ ಸದ್ದ ಇದಕ್ಕೆ ಒಂದು ಹಾಕೋ ತಂದೆ ಅಂದ್ರೆ ರೇಟ್ ಏನು ಹೇಳಿದ್ರಿ ನಿಮಗೆ? ರೇಟ್ ನೋಡ್ರಣ್ಣ, ಇಲ್ಲಿ ಸಮೀಪಾಳ ಬಂದಾಗ ಬಂದ್ರೆ 1500 ತೊಗೋ ರೀ, ಭಾಳ ದೂರಿಂದ ಬಂದ್ರೆ 1000 ರೂಪಾಯಿ ತೊಗೋತಾರೆ. ಸಮೀಪ ಭಾಳ ದೂರಿಂದ ಇತ್ತಂದ್ರೆ ನಾವು ಜೀಪಿನ ಬಾಡಿಗೆ ಹಿಂಗೆ ಟೆಂಪೋದ ಬಾಡಿಗೆ ಒಂದು 500 ರೂಪಾಯಿ ಹೋದ್ರೆ 1000 ರೂಪಾಯಿ, ಒಂದು 1500 ರೂಪಾಯಿ ಕೊಟ್ಟಂಗೆ ಹಾಕೈತ್ರಿ. ಮತ್ತೆ ಅದ್ರ ಸಲುವಾಗಿ ಅವರು ಒಂದು ಒಂದು ಫಿಕ್ಸ್ ರೇಟ್ ಅಂತ ಹಿಂಗೆ ನಾವು ಹೇಳ್ಬೇಕಂದ್ರೆ ಒಂದು 1500 ರೂಪಾಯಿ ಅಂತ ಹಿಂಗೆ ತಿಳ್ಕೊಬೇಕು. ಅದು ಭಾಳ ನಿಮಗೆ ದೂರ ಇದ್ರಿ ನೀವು ಬಿಜಾಪುರದಿಂದ, ಇಲ್ಲ ಬಿಜಾಪುರ ಆ ಕಡೆ ಇರೋರು ಆ ಕಡೆ ಗುಳಿಗಳು. ಆದರೆ ಈ ಗುಳಿ ನಿಮ್ಗೆ ಚೆಂದ ಅನಿಸಿ ನೀವು ಏನಾದ್ರು ಈ ಕಡೆ ತರಬೇಕಂದ್ರೂ ನಿಮ್ದೇನಿದ್ದು ನೋಡಿ ಇಲ್ಲಿ ತೊಗೋತಾರೆ, ಹಾಗೇನಿಲ್ಲ 1500 ರೂಪಾಯಿ ಕೊಟ್ಟೆ ಹೋಗ್ರಿ ಅಂತ ಹೇಳಿ ಖರ್ಚಾಗಿ ಬಿಡೋದಿಲ್ಲ. ನೋಡಿ ತೊಗೊಳೋದು ಒಂದು ಇದು ಇರ್ತದೆ. ಮತ್ತು ಹೆಚ್ಚಿಗೆ ಗುಳಿದು ಏನು ಎಲ್ಲ ವಿಡಿಯೋ ನಿಮ್ಗೆ ತೋರಿಸಿರ್ತ. ಮತ್ತು ಇಲ್ಲಿ ದವಣ್ಯಾಗು ಈಗ ಅವ್ರು ಹಾಗೆ ಆಕಳುಗಳು ಬೆಳೆಸ್ಲಾಗತ್ತಾರ. ಈಗ ಒಂದು ಎಷ್ಟು ಅವ್ರಿ ಈಗ 5 ಅದಾವ ರೀ, 2 ತೊಗೊಂಡಿದ್ದೀರಿ, ಒಟ್ಟೆ ಟೋಟಲ್ 7 ಅದಾವ ರೀ. ಈಗ 5 ಇಲ್ಲಿ ದವಣಿ ಮ್ಯಾಗ ಅವ್ರಿ, ಮತ್ತು ಇನ್ನ ಒಂದು 2 ತೊಗೊಂಡಿವ್ರಿ, ಇನ್ನ ತೊಗೊಂಡ್ರೆ ಅವ್ಕೆ ತಂದಿಲ್ಲ, ಅವ್ರು ತರ್ತಾರೆ ಇನ್ನ. ಮತ್ತು ಇಲ್ಲಿ ನಿಮಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾಗಿದ್ರು ಮ್ಯಾಗ ಕೊಟ್ಟಿರಿ, 2 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿರಿ. ಮತ್ತು ಈ ವಿಡಿಯೋದಾಗ ಇಷ್ಟೇ ಹೇಳ್ತೀವಿ ರೀ, ಇಲ್ಲಿಗೆ ವಿಡಿಯೋ ಮುಗಿಸ್ತೇವೆ. ಎಲ್ಲರಿಗೂ ಧನ್ಯವಾದ.